ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲಿ ಸಾಕಷ್ಟು ಪ್ರಥಮ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಡೌಟ್ ಅಂತ ಇದೆ. ಒಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತಾ ಇದೆ, ಮತ್ತು ನಿಮಗೆ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿದಾರಾ ಇಲ್ವಾ, ಮತ್ತು ನಿಮಗೆ ಅಟೆಂಡೆನ್ಸ್ ಇಲ್ಲ ಅಂದರೆ ಬಿ ಎ ಎಕ್ಸಾಮಿಗೆ ಸೇರಿಸಲ್ಲ ಅಂತ ಇದ್ದಾರೆ, ಅದು ನಿಜನ ಸುಳ್ಳ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರೋಣ, ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಅಂದರೆ ಲೈಕ್ನ ಮಾಡಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಸಾಕಷ್ಟು ಕೇಳ್ತಿದ್ದೀರಿ ಅಟೆಂಡೆನ್ಸ್ ಕಂಪಲ್ಸರಿನಾ ಅಂತ. ಅಟೆಂಡೆನ್ಸ್ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಕೂಡ ಮಾಧ್ಯಮದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ಈಗ ಕೋವಿಡ್ ಬಂದಿರೋ ಕಾರಣ ಕೋವಿಡ್ ಬಂದು ಮತ್ತೆ ಪುನರಾರಂಭ ಆಗಿತ್ತು ಕಾಲೇಜು, ಆಗಿರೋ ಕಾರಣ ನಾವು ಅಟೆಂಡೆನ್ಸ್ನ ಕಂಪಲ್ಸರಿ ಮಾಡೋದಿಲ್ಲ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ಏನಂದರೆ ಯಾವುದೇ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಅಟೆಂಡೆನ್ಸ್ ಕಂಪಲ್ಸರಿ ಇರುವುದಿಲ್ಲ. ಅವರು ಆನ್ಲೈನ್ ಆದರೂ ಕೇಳ್ಬೋದಿತ್ತು, ಆಫ್ಲೈನ್ ಆದರೂ ಕೇಳ್ಬೋದಿತ್ತು, ಬಟ್ ನಾವು ಮಾನವೀಯ ದೃಷ್ಟಿಯಿಂದ ನೋಡ್ತಿರೋ ಕಾರಣ ಕೋವಿಡ್ ಇರೋ ಕಾರಣ ಅಟೆಂಡೆನ್ಸ್ನ ನಾವು ಕಂಪಲ್ಸರಿ ಮಾಡಿಲ್ಲ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಮತ್ತು ಎಕ್ಸಾಮಿಗೆ ಸೇರಿಸಲು ಅಟೆಂಡೆನ್ಸ್ ಕಡಿಮೆ ಇದ್ರೆ ಅಂತೇಳಿ ಕೇಳ್ತಿದ್ರು. 85% ಅಟೆಂಡೆನ್ಸ್ ಇರಬೇಕು ಅಂತ ಹೇಳ್ತಿದ್ರು, ಬಟ್ ಅದ್ರ ಕೂಡ ತಿಳಿಸಿರೋದಾಗೆ ಈಗ ಏನೂ ತೊಂದರೆ ಇಲ್ಲ. ನಿಮಗೆ ಅಟೆಂಡೆನ್ಸ್ ಸಲ್ಟೇಜ್ ಇದ್ರೂ ಕೂಡ ಪ್ರಾಬ್ಲಮ್ ಇದ್ರೂ ಕೂಡ ಈ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಮಗೆ ಯಾವುದೇ ತೊಂದರೆ ಇಲ್ಲ, ಬಟ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಅದು ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ಅಟೆಂಡೆನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಅಂತೇಳಿ ತಿಳಿಸಿದ್ದಾರೆ. ಗೊತ್ತಿಲ್ಲ ಮುಂಚೆ ಫ್ಯೂಚರಲ್ಲಿ ಏನು ಮಾಡ್ತಾರೆ ಅಂತ, ಬಟ್ ಸದ್ಯಕ್ಕೆ ಸದ್ಯದ ಮಾಹಿತಿ ಪ್ರಕಾರ ಈಗ ಅಟೆಂಡೆನ್ಸ್ ಕಂಪಲ್ಸರಿ ಮಾಡೋದಿಲ್ಲ ಅಂತ ಕೂಡ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ದೃಷ್ಟಿಯಿಂದ ನಾವು ಅಟೆಂಡೆನ್ಸ್ ಕಂಪಲ್ಸರಿನ ಮಾಡಲ್ಲ. ಕೋವಿಡ್ ಇರೋ ಕಾರಣ ಇನ್ನೂ ವಿದ್ಯಾರ್ಥಿಗಳಿಗೆ ಇನ್ನೂ ವ್ಯಾಕ್ಸಿನೇಷನ್ ಕೂಡ ಆಗಿರೋಲ್ಲ, ಮತ್ತು ಮೂರನೇ ಬರೋ ಚಾನ್ಸಸ್ ಜಾಸ್ತಿ ಇದೆ. ಆ ರೀಸನಿಂದ ಬಂದುಬಿಟ್ಟು ನಾವು ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿಲ್ಲ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ಇದಕ್ಕೆ ವಿದ್ಯಾರ್ಥಿಗಳಿಗೆ ಕ್ಲಾರಿಫಿಕೇಶನ್ ಸಿಗ್ತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.